ಇಲ್ಲೇ ಕೃತಿ ಗೆಜ್ಜೆ ಅದಾವ ನೋಡ್ರಿ, ಒಂದು ಕಾಲಿಗೆ ಹಾಕೋತಾಳೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪಾಲ್ ಗುಡ್ ಆಲ್ಫೆನ್, ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತ್ತೀನಿ. ಸೊ ಇವತ್ತ ನಾವು ಧಾರವಾಡ ಕೊಂಟೀವಿ. ಧಾರವಾಡ ಯಾಕೆ ಹೊಂಟೀವಿ ಅಂದ್ರೆ ನಮ್ ಕೃತಿದ ಎಕ್ಸಾಮ್ ಐತಿ, ಭರತನಾಟ್ಯದ. ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಹೊಂಟೀವಿ, ಉಷ್ಟೂರು ಸೇರಿ. ಅಲ್ಲೇ ಒಂದ್ ಸ್ವಲ್ಪ ಎಲ್ಲಾದ್ರೂ ಹೋಗಿ ಬಂದ್ರೆ ಆಯ್ತು ಆಕಿಂದ ಎಕ್ಸಾಮ್ ಮುಗಿದಾದ್ಮೇಲೆ ಅಂತ ಅನ್ಕೊಂಡು ಹೊಂಟೀವಿ. ಸೊ ಆಕಿ ಇವಾಗ ಓದ್ಕೊಂಡು ಆತಾಳ. ಆಕ್ಚುಲಿ ನಿನ್ನೆ ಓದ್ಬೇಕಿತ್ತು, ಇವತ್ತು ಓದಾತಾಳ, ಕಾರ್ನಾಗ ಓದಾತಾಳ. ಸೊ ರೆಡಿ ಎಲ್ಲ ಆಗ್ಯಾಳ, ಜಸ್ಟ್ ಅಲ್ಲೊಂದ್ ಸ್ವಲ್ಪ ಹೋಗಿ ಸ್ವಲ್ಪ ರೆಡಿ ಆಗೋದಿರ್ತೈತಂತ ಅಷ್ಟ, ಮತ್ತೇನಿಲ್ಲ. ನಿನ್ನೆ ಖುಷಿದಿತ್ತು. ಸೊ ಆಕಿನೂ ರೆಡಿ ಆಗಿ, ಆಕಿನೂ ಎಲ್ಲ ಭರತನಾಟ್ಯದ್ದು ಮುಗ್ದೈತೆ ಆಕಿದು ಎಕ್ಸಾಮ್. ಸೊ ಇವತ್ತ ಕೃತಿದೈತಿ. ಸೊ ಹೋಗು ನಡ್ರಿ, ಯಾವ ತರ ಆಗ್ತೈತಿ, ಆಮೇಲೆ ಅಲ್ಲಿ ಎಷ್ಟೆಷ್ಟು ಹುಡುಗರು ಬಂದವ್ರ, ಯಾವ ತರ ಇರ್ತಾರ, ಎಲ್ಲಾನು ನೋಡೋಣಂತ. ಆಕ್ಚುಲಿ ಅವರು ಒಳಗಡೆ ಅಲೋ ಮಾಡಂಗಿಲ್ಲ ಅಂತ, ಜಸ್ಟ್ ಹೊರಗಡೆ ಅಷ್ಟ ನೋಡ್ಕೊಂಡ್ ಬರ್ಬೇಕು. ಹೋಗು ನಡ್ರಿ. ಭರತನಾಟ್ಯ ಬುಕ್ ನೋಡ್ರಿ, ಇವ್ರದ್ದು ಯಾವ ತರ ಐತಿ, ಫುಲ್ ಇದ್ರು ಒಳಗ ಎಲ್ಲ ಕೊಟ್ಟಾರ. ತೇರಿನೂ ಐತಿ, ಪ್ರಾಕ್ಟಿಕಲ್ ಆಗಿ ಅಂದ್ರ ಒಂದೆರಡು ಸ್ಟೆಪ್ಸ್ ತೋರಿಸ್ಬೇಕಂತ ಅಷ್ಟ, ಮತ್ತೇನಿಲ್ಲ. ಇಲ್ಲೆಲ್ಲ ಸ್ಟೆಪ್ಸ್ ಅದಾವ ನೋಡ್ರಿ. ಇಲ್ಲಿ ನೋಡ್ರಿ, ಕಾರ್ತಿಕ್ನು ಬಂದಾನ, ಕಾರ್ತಿಕ್ನು ಕುಂತಾನ, ಮತ್ತಿಲ್ಲಿ ಖುಷಿ ಅದಾಳ, ಆಮೇಲೆ ಇಲ್ಲಿ ಯಾರದಾರ, ಅಭಯ ಅದಾಳ, ಆಮೇಲೆ ಇಲ್ಲಿ ಕೃತಿ ಗೊತ್ತಕೊನ ಅದಾಳ. ಇಷ್ಟೂರು ಸೇರಿ ಹೊಂಟಿವಿ ಹಂಗ. ಇಲ್ಲಿ ಯಾರದಾರ ನೋಡ್ರಿ, ನನ್ ಗಂಡ ಅದಾನ. ಭರತನಾಟ್ಯ ಎಕ್ಸಾಮ್ ಆರ್ಟ್ ಗ್ಯಾಲರಿ ಒಳಗ ಐತಿ, ಅದ ನಿಯರ್ ಜುಬ್ಳಿ ಸರ್ಕಲ್ ಧಾರವಾಡ ಒಳಗ ಐತಿ. ನಮ್ ಕಾರ್ತಿಕ ಕ್ವಶನ್ ಕೇಳತ್ತ ನೋಡ್ರಿ, ಇಲ್ಲ ಆನ್ಸರ್ ಮಾಡತ್ತಾಳ. ವಾಟ್ ಇಸ್ ದಿ ಮೀನಿಂಗ್ ಆಫ್ ಶ್ಲೋಕ? ಇಟ್ ಮೀನ್ಸ್ ವಿ ಗೋ ಟು ದಿ ಲಾರ್ಡ್ ಶಿವ, ಹೂಸ್ ಬಾಡಿ ಇಸ್ ದ ಹೋಲ್ ಯೂನಿವರ್ಸ್. ವಿಚ್ ಸ್ಪೀಚ್ ಇಸ್ ದ ಎಂಟೈರ್ ವರ್ಡ್ಸ್ ಲ್ಯಾಂಗ್ವೇಜ್. ಎಲ್ಲ ಪ್ರಿಪೇರ್ ಆದಿ ಈಕಿದೊಬ್ಬೇಕಿದೆ ಎಕ್ಸಾಮ್ ಬರ್ಯಾಕ. ನಾವು ಇಷ್ಟು ಕುಂದ ಜನ ಬಂದಿವಿ ನೋಡ್ರಿ. ವಾವ್, ಎಷ್ಟು ಬಸ್ ಬಸ್ ರೆಡಿ ಆಗ್ಯಾರಲ್ಲಿ ಇವ್ರು. ಇಲ್ಲಿ ನೋಡ್ರಲ್ಲಿ ಇವ್ರು ಕಾಂಪಿಟೇಷನ್ ಬಂದು ಗೇಮ್ ಮಾಡ್ಕೊಂಡ್ ಕುಂತಾರಲ್ಲಿ. ಯಾವ್ರಿಂದ ಬಂದಿದ್ದು? ಎಲ್ರು ಗದಗ. ಎಷ್ಟು ಗಂಟೆಗಿದೆ ಎಕ್ಸಾಮು? ಹತ್ತು ಗಂಟೆ ಮುಗೀತಾ? ಮತ್ತೆ ಹೋಗಿಲ್ಲ ಇನ್ನು? ಹೊರಟಿದ್ರಾ? ಇಲ್ಲೇ ಹೂ ತಗೊಂಬಂದಿವಿ ನೋಡ್ರಿ, ಇವೆರಡು ಹಾಕ್ಬೇಕಂತ ಕೇಗೆ ಹೂ ಹಿಂದ ಹಿಂಗ. ಇಲ್ಲಿ ಜಡಿಗೆ ಜುಟ್ಟಿದ್ದ ಇರ್ಲಿ, ಮತ್ತೇನೇನು ಸ್ಟಿಕರ್ ನಾ ಹಾಕ್ತೀನಿ ತಗೊಂಬ. ಕೆಳಗಡೆ ನಮ್ ಕೃತಿ ಎಷ್ಟ್ ನಗಂತ ನೋಡ್ರಿ, ನಗು ಮುಖದ ಒಡೆತಿ ಆಗ. ಮತ್ತೆ ಸ್ಟಿಕರ್ ರೆಡಿ ಆದ್ಲಪ್ಪ ಕೃತಿ. ಇವತ್ತ ಸ್ಟೆಪ್ಸ್ ಅಷ್ಟ ಹಾಕುದ ಕೃತಿ? ಹೆಂಗೈತಿ ನಿಂದ ಎಕ್ಸಾಮ್ ಹಾಕುರು? ಹೆಂಗ ಎಕ್ಸಾಮ್ ಹೆಂಗೈತಿ ನಿಂದ ಇವತ್ತ? ಚಲೋ ಅಲ್ಲ, ಏನೇನು ಮಾಡ್ಬೇಕ? ಸ್ಟೆಪ್ಸ್ ಹೇಳ್ಬೇಕಾ? ಮಾಡಿ ತೋರಿಸ್ಬೇಕಾ? ಮತ್ತ ಮಂಡಲ ಭೇದ ಪಾದ ಭೇದ. ಹಾ, ಮತ್ತ ಶ್ಲೋಕ. ಹಾ, ಇವಿಷ್ಟು ಸ್ಟೆಪ್ಸ್ ಮಾಡಿ ತೋರಿಸ್ಬೇಕಾ? ಆಮೇಲೆ ರಿಟರ್ನ್ ಎಕ್ಸಾಮ್ ಏನ್ರೈತಾನೆ? ಇಲ್ಲ, ರಿಟರ್ನ್ ಏನಿಲ್ಲ.
ಒಂದು ಕ್ವೆಶ್ಚನ್ ಏನ್ ಕೇಳ್ತಾರ? ಥರ್ಡ್ ಇಂದ ನಿಂದು ಫಸ್ಟ್ ಎಕ್ಸಾಮ್ ಏನಿದೆ ಈಗ ಫಸ್ಟ್ ಎಕ್ಸಾಮ್ ನೀವು ಇಷ್ಟ ಹೇಳೋದು ಮತ್ತೇನಿಲ್ಲ. ಅವ್ರು ಕ್ವೆಶನ್ ಏನ್ ಕೇಳ್ತಾರ ಒಳಗ ಕ್ವೆಶನಿಗೆ ಆನ್ಸರ್ ಮಾಡ್ಬೇಕ. ಬಟ್ ಎಲ್ಲ ಪ್ರಿಪೇರ್ ಆಗಿ ಫುಲ್ ಒಳ ಓದ್ಕೊಂಡು ಫಸ್ಟ್ ರ್ಯಾಂಕ್ ಆಗ್ಬೇಕು ಈಗ. ಹೌದಲ್ಲ, ಇವ್ರು ಭರತನಾಟ್ಯ ಡ್ರೆಸ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಂಗಿಲ್ಲ ಅನ್ನಿಸ್ತದೆ. ಮಾಡ್ತಾರೋ ಸ್ಟೆಪ್ಸ್ ತೋರಿಸ್ತಾರ ಅಷ್ಟೇ. ಈಗ ಫಸ್ಟ್ ಅಂದ್ರೆ ಸಣ್ಣಕ್ಕೆಲ್ಲ ಬರೀ ಸ್ಟೆಪ್ಸ್ ಈ ಸ್ಟೆಪ್ ಹಿಂಗಿರ್ತಾವ ಅಂತ ತೋರಿಸ್ತಾರ. ಡ್ಯಾನ್ಸ್ ಮಾಡೋದು ಇವ್ರದ್ದು ನೆಕ್ಸ್ಟ್. ಇವ್ರು ಈಗಿನ ಮಾಡಿ ಡ್ಯಾನ್ಸ್ ಏನು ಮಾಡಿ ಡ್ಯಾನ್ಸ್ ಏನು ಡ್ಯಾನ್ಸ್ ಇನ್ನೂ ಇಲ್ಲ. ಸ್ಟಿಕರ್ ಹಚ್ಬೇಕು ನೋಡಿ ಅವರಿಗೆ. ಇಲ್ಲ ನಿನ್ನೆಲ್ಲ ಸ್ಟಿಕರ್ ವೈಟ್ ಅಲ್ಲ ವೈಟ್ ಕುಂಕುಮ ಅಲ್ಲಿ ಕೇಳಿದ್ವಿ ಯಾರು ನಾವು ಕುಂಕುಮ ಅಂತ ಅಂದಿದ್ದಿಲ್ರಿ. ಸೊ ಅದಕ್ಕೆ ಇಲ್ಲೇ ವೈಟ್ ಕುಂಕುಮ ಅಷ್ಟ ಬೇಕಾಗಿತ್ತು ನನಗೆ. ಇಲ್ಲೇ ವೈಟ್ ಕುಂಕುಮ ಆಯ್ತು ನೋಡ್ರಿ. ವೈಟ್ ಕುಂಕುಮ ಹಚ್ಬೇಕು ಈಗ. ಇದಕ್ಕೆ ತೆಗಿಯಾಕೋ ಬರೋದಿಲ್ಲ, ಅವ್ರ ಹತ್ರ ತೆಗಿಸ್ಕೊಂಬು. ಈಗ ಹಚ್ಚನ ಆದ್ರೆ ನಗುದಿಲ್ಲ ಸ್ಮೈಲ್ ಚಂದಿದ್ರೆ. ಈಗ ನಗಬಾರ್ತಾರೆ ಹಚ್ಚೋ ಮಟ್ಟ. ಆಕೆ ಹೆಂಗ ಹಚ್ಚಿದ್ ನೋಡ ಚಪ್ಪ ಹೆಂಗ ಅಲ್ಲ ತಡಿ ಏಕ ಖಾಲಿ ಆಗೈತೆ ಗರಬ್ ಭತ್ತ ಇಲ್ಲಿ ಒಬ್ಬೊಬ್ರಾಗೆ ಬರಾತಾರ ನೋಡ್ರಿ ಈಗ. ಆಮೇಲೆ ಇಲ್ಲೆಲ್ಲ ರೆಡಿ ಮಾಡಾತಾರ ಅವ್ರ ಪೇರೆಂಟ್ಸ್ ಅವ್ರನ್ನೆಲ್ಲಾರು. ಆ ಸೈಡ್ ಡಿಫ್ರೆಂಟ್ ಡ್ರೆಸ್ ಐತಿ. ಸೊ ಅವರು ಡ್ಯಾನ್ಸ್ ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ. ಹಾಯ್, ಯಾವ ಊರ್ ನಿಮ್ದು? ಹಾನ್ಗಲ್ಲಿಂದ ಬಂದಿರಾ? ನಿಮ್ಮ ಟೀಚರ್ ಬಂದಿಲ್ಲ ಅವ್ರಿನ್ನ? ಓಹೋ, ಅವ್ರಿಷ್ಟು ಇವೆಲ್ಲ ಕಾಸ್ಟ್ಯೂಮ್ಸ್ ಅವರ ಕೊಟ್ರ? ಎಲ್ರು ಚೆನ್ನಾಗ್ ಕಾಣಿಸ್ತಿದ್ರೂಲ್ ಒಂದೇ ತರದ ಕಲರ್ ಡ್ರೆಸ್ ಹಾಕೊಂಡಾರ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದಾವೆ. ಇವ್ರು ಒಂದ್ ಟೈಪ್ ಹಾಕೊಂಡಾರ. ಇಲ್ಲ ಇದು ಖುಷಿ ಅವ್ರದ, ಇದು ಬೇರೆದವ್ರದ. ಅವ್ರದ ಬ್ಲೂ ಮತ್ತ ವೈಟ್ ಕುರ್ತಿ ಅವ್ರದ. ಕೃತಿ ಯಾರ ಕ್ಲಾಸ್ ಇಂದ ಇವಾಗ ಜಸ್ಟ್ ಬಂತ ನೋಡ್ರಿ. ಗಂಗಾವತಿ ಅಂತನ ಬರ್ತೈತಿದ್ದು. ದೀಪು ಮತ್ತೆ ವ್ಯಾಮೆ ಎರಡು ತಗೊಂಬಂದಾರ. ಇಲ್ಲೇ ಕೃತಿ ಗೆಜ್ಜೆ ಅದಾವ ನೋಡ್ರಿ. ಒಂದು ಕಾಲಿಗೆ ಹಾಕೋತಾಳೆ ಇದು ಗೆಜ್ಜೆ ಎಲ್ಲ ಆಯ್ತು. ಆಮೇಲೆ ಈಗ ಕಾಜಲ್ ಹಚ್ಬೇಕಂತ ಹೀಗೆ. ಇಲ್ಲಿ ನಾನು ಲಿಪ್ಸ್ಟಿಕ್ನ ಬ್ಲಷ್ ಆಗಿ ಕನ್ವರ್ಟ್ ಮಾಡಿ ಹಚ್ಚಾತೀನಿ. ಹೀಗೆ ಆಕ್ಚುಲಿ ನಾವು ಬ್ಲಷ್ ತಗೊಂಬಂದಿಲ್ಲ. ನೆಕ್ಲೆಸ್ ಬಂತ ಈಗ ಕೃತಿಗೆ. ಹಾಲ್ ಟಿಕೆಟ್ ಅನ್ನಪ್ಪ ಸೈನ್ ಮಾಡ. ಕೃತಿ ಬ್ಯಾಟ್ಸ್ಮೇಟ್ಸ್ ಇವರು ಹಾಲ್ ಟಿಕೆಟ್ ಸೈನ್ ಹಾಕೊಂಡಾರ ಈಗ. ಗೆಜ್ಜೆ ಒಂದ್ ಬಿಟ್ರ ಕೃತಿ ಪೂರ್ತಿ ಕಂಪ್ಲೀಟ್ ಆಗಿ ರೆಡಿ ಆದ್ಲೀಗ. ಸೊ ಇನ್ನೇನ್ ಹಾಕೊಂಡಾಳ ಅಂತ ಒಂದೊಂದ ನೋಡೋಣ ಬರ್ರಿ. ಇದೇನ್ ಖುಷಿ? ಬೆತಲ್ ಮಣಿ. ಇದು ಸ್ಟಿಕ್ಕರ್. ಮತ್ ಸೈಡ್ ವೈಟ್ ವೈಟ್ ಏನದು? ಚುಕ್ಕಿ. ಇದು ಲಿಪ್ಸ್ಟಿಕ್. ಇದು ಸರ. ಇದು ಇಯರ್ ರಿಂಗ್. ಯಾರಿಂಗ? ಇದು ಹೂವ. ನ್ಯಾಚುರಲ್ ಹೂವ ಅನ್ನೋದು. ಪ್ಲಾಸ್ಟಿಕ್ ಇಂದ ಫುಲ್ ರೆಡಿ ಅಲ್ಲಿ ನೋಡ್ರಿ. ಕುರಿ ಲಾಸ್ಟ್ ಗೆಜ್ಜೆ ಒಂದು ಹಾಕೊಳಕಂತ ನೋಡ್ರಿ. ಇವರಿಬ್ರು ಸೇರಿ ಸರ್ಕಸ್ ಪಡಾತಾರ ನೋಡ್ರಿ. ಇಲ್ಲಿ ಗೆಜ್ಜೆ ಹಾಕಾಕ ಸೇಮ್ ಕೃತಿ ಅವ್ರ ಬ್ಯಾಚ್ಮೇಟ್ಸ್. ಇಲ್ಲೇ ಐಸ್ ಕ್ರೀಮ್ ತಿನ್ನಕ್ ಅಂತೇಳಿ ಬಂದೇವಿ. ಆಕ್ಚುಲಿ ಕುರು ಅಲ್ಲಿ ಅದಾಳ ಪಾಪ್ ತಿನ್ನಕ್ ಆಗಿಲ್ಲ. ನಾವು ಅಷ್ಟು ತಿನ್ನಕ್ ಅಂತೇಳಿ ಬಂದೇವಿ. ಎಲ್ಲಿ ನೋಡ್ರಿ ಇವ್ರ ಇಬ್ರು ಸೇರಿ ಅದಕ್ಕೆ ಐಸ್ ಕ್ರೀಮ್ ತಿನ್ಸ ಆತಾರ.
ಅದಕ್ಕೂ ತಿನ್ಸಾತಾರ, ಎಷ್ಟು ಒಳ್ಳೆಯವ್ರದ ನೋಡ್ರಿ ನೋಡ್ರಿ. ಇಲ್ಲಿ ನಾ ಕೋನ್ ಐಸ್ ಕ್ರೀಮ್ ತಗೊಂಡೇನಿ, ಇವರಿಬ್ರು ಕುಲ್ಫಿ ತಗೊಂಡಾರ. ಇಲ್ಲೇ ನಾವು ವೇಟ್ ಮಾಡಾತಿದ್ವಿ ಆಕ್ಚುಲಿ, ಯಾಕೆ ಎಕ್ಸಾಮ್ ಮುಗಿಸ್ಕೊಂಡು ಬರೋ ತನ ಇಲ್ಲೇ ಇಲ್ಲೇನ ಕಾರ್ ಪಾರ್ಕ್ ಮಾಡಿವಿ ನಾವು. ಸೊ ಇಲ್ಲೆಲ್ಲರೂ ನಿಂತಾರ. ಇವಾಗ ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಾಳ ಆಕಿ. ಆಮೇಲೆ ಈ ಸೈಡ್ ಸ್ಟೇಡಿಯಂ ಐತಿ. ಸ್ಟೇಡಿಯಂ ಯಾವ ಥರ ಐತಿ ಅಂತ ತೋರಿಸ್ತೀನಂತ ನಿಮ್ಗೆ. ಇದು ಆರ್ ಎನ್ ಶೆಟ್ಟಿ ಸ್ಟೇಡಿಯಂ, ಧಾರವಾಡದಾಗ ಐತಿ. ಇದ ನೋಡ್ರಿ ಆರ್ ಎನ್ ಶೆಟ್ಟಿ ಸ್ಟೇಡಿಯಂ. ಸೊ ಇದು ಒಳಗೈತಿ, ಕಾಣ್ತೈತೆ ಇಲ್ಲ ಅಷ್ಟು ಗೊತ್ತಿಲ್ಲ, ಬಟ್ ಇಷ್ಟ ಹೊರಗಡೆ ನೋಡಿವಿ. ಇಲ್ಲೇ ನಮ್ಗೆ ಕುಂದ್ರಾಕ ಚಲೋ ಆಯ್ತು, ಯಾಕಂದ್ರೆ ನೆರಳಿತ್ತು, ತಂಪಿತ್ತು. ಸೊ ಆರಾಮ್ ಸೇರಿ ಕುಂತಿದ್ವಿ. ಇವಾಗ ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಾಳ, ಏನೇನ್ ಕೇಳಿದ್ರ ಅಂತ ಕೇಳೋಣ ಅಂತ. ಸೊ ಹೇಳಕುರು ಏನೇನ್ ಕೇಳಿದ್ರ? ಅದಾದ್ಮೇಲೆ ಕ್ವೆಶ್ಚನ್ಸ್ ಕೇಳಿದ್ರು, ಆಮೇಲೆ ಶ್ಲೋಕ ಮೀನಿಂಗ್ ಕೇಳಿದ್ರು, ಮತ್ತ ಕ್ವೆಶ್ಚನ್ಸ್ ಕೇಳಿದ್ರು ಅಷ್ಟ. ಎಲ್ಲ ಹೇಳಿದಿ? ಸ್ಟೆಪ್ಸ್ ಮಾಡಿದಿ? ಸ್ಟೆಪ್ಸ್ ಲಾಸ್ಟ್ ಗೆತ್ತರ ಅನ್ ಫಸ್ಟ್ ಗೆ ಮಾಡಿದ ಅಂದ್ರೆ ನಿಂಗೆ ಗೊತ್ತಿರೋ ವಿದ್ವಾ ಏನು ನಿಂಗೆ ಗೊತ್ತಿಲ್ಲದ ಯಾವ್ದಾರ ಒಂದಿತ್ತ? ಯಾವ ಗೊತ್ತದ ಅವೆಲ್ಲ ಸ್ಟೆಪ್ಸ್ ಮಾಡ್ಬೇಕಲ್ಲ ಅದಲ್ಲ. ಇಲ್ಲ ಅವರು ಹೇಳ್ತಾರೆ ಈಗ ಇರ್ತಾವು ಸ್ಟೆಪ್ಸ್ ಇರ್ತಾವು, ಅದ್ರಾಗ ನಮ್ಮ ಅದ್ರಾಗ ಯಾವಾರ ಕೇಳ್ಬೋದು. ಹಾ ಅದನ್ನ ನೀ ಸ್ಟೆಪ್ಸ್ ಮಾಡಿ ತೋರಿಸ್ಬೇಕು. ಹಾ ಓಕೆ. ರಿಸಲ್ಟ್ ಇನ್ನು ಯಾವಾಗ ಅಂತ ಹೇಳಿಲ್ಲ, ಎಕ್ಸಾಮ್ ಮುಗಿತ. ಫಸ್ಟ್ ಗೆ ನಮ್ಮ ಕೃತಿದೈತ್ ನೋಡ್ರಿ. ಚಲೋ ಆಯ್ತು ಬಿಡು, ಲಕ್ಕಿ ಗರ್ಲ್ ಅದಾಳ ನೋಡ್ರಿ. ನಮ್ಮ ಅಬ್ಬಯ್ಯ ಹಾಯ್ ಮಾಡತ್ತಾನ, ನೀವು ಹಾಯ್ ಮಾಡ್ರಿ ಅವಂಗ. ಎಕ್ಸಾಮ್ ಅಂತೂ ಮುಗೀತ, ಆಮೇಲೆ ಏನೇನೆಲ್ಲ ಕೇಳಿದ್ರ ಅಂತನೂ ಕೇಳ್ಕೊಂಡ್ವಿ. ಸೊ ಈಗ ನೆಕ್ಸ್ಟ್ ಎಲ್ಲಿ ಹೊಂಟಿವಿ ಅಂತ ನೋಡು ಅಂತ್ರಿ. ಸೊ ಲಾ ಕಂಟಿನ್ಯೂ ಮಾಡ್ತೀನಿ ಅಂತ ನೋಡ್ರಿ. ನಮ್ ಭರತನಾಟ್ಯ ಕರ್ಲ್ ನೋಡ್ರಿ, ಭರತನಾಟ್ಯ ಕಾಸ್ಟ್ಯೂಮ್ ಇಂತನ ಬಂದಾಳ. ಬಹಳ ಖುಷಿ ಆಗುತ್ತೆ, ಎಲ್ಲಾರ ಮುಖನು ಡಲ್ ಅದಾವ. ಊಟ ಬರೋ ಮಟ್ಟ ಮುಖ ಹಿಂಗ ಬರುವಾಗ ಇಲ್ಲೇ ಮಸ್ತ್ ಊಟ ಮಾಡ್ಕೊಂಡು ಅದಾದ್ಮೇಲೆ ಮನೆಗೆ ವಾಪಸ್ ಹೋದ್ವಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗುನಂತ.